ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲ್ಯಾಕ್ಟೋ ಕ್ಯಾಲಮೈನ್ ಆ್ಯಂಟಿ ಬ್ಲೆಮಿಷ್ ಕ್ರೀಮ್ನ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರುವಂತಹ ನೋಟಿಫಿಕೇಷನ್ ಬೆಲ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರೆಯಬೇಡಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಸ್ಕಿನ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಕೆಲವರಿಗೆ ಪಿಗ್ಮೆಂಟೇಷನ್ ಇರ್ಬೋದು, ಕೆಲವರಿಗೆ ಪಿಂಪಲ್ಸ್ ಮಾರ್ಕ್ಸ್ ಇರ್ಬೋದು, ಕೆಲವರಿಗೆ ಸನ್ ಟ್ಯಾನ್. ಸೊ ಎಲ್ಲರಿಗೂ ಒಂದಲ್ಲ ಒಂದು ಸ್ಕಿನ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಅದರ ಅಕಾರ್ಡಿಂಗ್ಲಿ ನಾವು ಪ್ರಾಡಕ್ಟ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಈ ಲ್ಯಾಕ್ಟೋ ಕ್ಯಾಲಮೈನ್ ಆ್ಯಂಟಿ ಬ್ಲೆಮಿಷ್ ಕ್ರೀಮ್ ಬಂದುಬಿಟ್ಟು ನಮ್ಮ ಸ್ಕಿನ್ನಲ್ಲಿರುವಂತಹ ಪಿಂಪಲ್ಸ್ ಮಾರ್ಕ್ಸ್, ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಅಥವಾ ಸನ್ ಟ್ಯಾನ್ ಎಲ್ಲನೂ ಕೂಡ ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಈ ಲ್ಯಾಕ್ಟೋ ಕ್ಯಾಲಮೈನ್ ಆ್ಯಂಟಿ ಬ್ಲೆಮಿಷ್ ಕ್ರೀಮ್ನಲ್ಲಿ ಬಂದುಬಿಟ್ಟು ಯಾವುದೇ ಥರದ ಸ್ಟೆರಾಯ್ಡ್ಸ್ನ ಯೂಸ್ ಮಾಡಿಲ್ಲ. ಸೊ ಎಲ್ಲ ಸೇಫ್ ಆ್ಯಂಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿದ್ದಾರೆ. ಈ ಕ್ರೀಮನ್ನು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿರುವಂತಹ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಅಥವಾ ಆ್ಯಕ್ನಿ ಪಿಂಪಲ್ಸಿಂದ ಆಗಿರುವಂತಹ ಮಾರ್ಕ್ಸ್ ಎಲ್ಲನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ನಿಮಗೆ ಸ್ಕಿನ್ನಲ್ಲಿ ಟ್ಯಾನ್ ಏನಾದರೂ ಇದ್ದರೆ, ನೀವು ಬಿಸಿಲಿಗೆಲ್ಲ ಹೋದಾಗ ಟ್ಯಾನ್ ಆಗಿರುತ್ತೆ ಅಲ್ವಾ, ಸೊ ಆ ಟ್ಯಾನ್ ಏನಾದರೂ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ನಿಮ್ಮ ಸ್ಕಿನ್ ಟೋನ್ನ ಕೂಡ ಇಂಪ್ರೂವ್ ಮಾಡೋದಕ್ಕೆ ಈ ಕ್ರೀಮ್ ತುಂಬಾ ಹೆಲ್ಪ್ ಮಾಡುತ್ತೆ. ಇವಾಗ ನಾವು ಈ ಕ್ರೀಮ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ. ಈ ಕ್ರೀಮ್ನ ಬಂದುಬಿಟ್ಟು ನೀವು ಮಾರ್ನಿಂಗ್ ಆ್ಯಂಡ್ ನೈಟ್ ಎರಡು ಟೈಮ್ ಕೂಡ ಯೂಸ್ ಮಾಡ್ಬೋದು. ಬಿಕಾಸ್ ಇದರಲ್ಲಿ ಕೋಜಿಕ್ ಆ್ಯಸಿಡ್, ವಿಟಮಿನ್ ಇ, ಗ್ಲಿಸರಿನ್, ಸೊ ಈ ಥರ ಎಲ್ಲ ಸೇಫ್ ಆ್ಯಂಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿದರೆ ಇದರಲ್ಲಿ ಯಾವ ಥರದ ಆ್ಯಕ್ಟಿವ್ಸ್ನ ಕೂಡ ಯೂಸ್ ಮಾಡಿಲ್ಲ. ನೀವು ಆ್ಯಕ್ಟಿವ್ಸ್ ಏನಾದರೂ ಯೂಸ್ ಮಾಡಿದರೆ ಗ್ಲೈಕೋಲಿಕ್ ಆ್ಯಸಿಡ್, ಸಾಲಿಸಿಲಿಕ್ ಆ್ಯಸಿಡ್ ಈ ಥರ ಏನಾದರೂ ಇದ್ದರೆ ನೀವು ಇದನ್ನು ನೈಟ್ ಮಾತ್ರ ಯೂಸ್ ಮಾಡಬೇಕಿತ್ತು. ಬಟ್ ಇದರಲ್ಲಿ ಯಾವ ಥರದ ಆ್ಯಕ್ಟಿವ್ಸ್ನ ಕೂಡ ಯೂಸ್ ಮಾಡಿಲ್ಲ. ಸೊ ಇದನ್ನು ನೀವು ಮಾರ್ನಿಂಗ್ ಆ್ಯಂಡ್ ನೈಟ್ ಎರಡು ಟೈಮ್ ಕೂಡ ಯೂಸ್ ಮಾಡ್ಬೋದು. ಆಫ್ಟರ್ ಫೇಸ್ ವಾಶ್ ನೀವು ಈ ಕ್ರೀಮ್ನ ಡೈರೆಕ್ಟಾಗಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಡಿ. ಮಾರ್ನಿಂಗ್ ಏನಾದರೂ ನೀವು ಈ ಕ್ರೀಮ್ನ ಅಪ್ಲೈ ಮಾಡ್ತಾಯಿದ್ರೆ ಪ್ಲೀಸ್ ಮಾರ್ನಿಂಗ್ ಟೈಮಲ್ಲಿ ಈ ಕ್ರೀಮ್ನ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ನೀವು ಸನ್ಸ್ಕ್ರೀನ್ನ ಕಂಪಲ್ಸರಿಯಾಗಿ ಯೂಸ್ ಮಾಡಬೇಕು. ನೈಟ್ ಏನಾದರೂ ಯೂಸ್ ಮಾಡ್ತಾಯಿದ್ರೆ ಈ ಕ್ರೀಮ್ನ ಅಪ್ಲೈ ಮಾಡಿಬಿಟ್ಟು ನೀವು ಓವರ್ ನೈಟ್ ಈ ಕ್ರೀಮ್ನ ಬಿಡಬೇಕಾಗತ್ತೆ. ಹಾಗೆ ಈ ಕ್ರೀಮ್ ಬಂದುಬಿಟ್ಟು ನಿಮಗೆ ಈಸಿಯಾಗಿ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ಸಿಗುತ್ತೆ, ಹಾಗೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ನಾನು ನಿಮಗೆ ಅಮೆಝಾನ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ಅಮೆಝಾನಲ್ಲಿ ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಗುತ್ತೆ. ಇದರ ಪ್ರೈಸ್ ಬಂದುಬಿಟ್ಟು 500 ರುಪೀಸ್ ಹತ್ರ ಇದೆ. ಸೊ ನಿಮಗೆ ಅಮೆಝಾನಲ್ಲಿ ಇದು 300 ರುಪೀಸ್ಗೆ ಸಿಗುತ್ತೆ. ಸೊ ನೀವು ಅಮೆಝಾನಲ್ಲಿ ಇದನ್ನು ಪರ್ಚೇಸ್ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ.